ನಮಸ್ಕಾರ ವೀಕ್ಷಕರೇ, ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ಭಗವದ್ಗೀತೆಯ ಕುರಿತಾಗಿ ಅದರ ಪ್ರಸ್ತುತ ಸಂದರ್ಭದಲ್ಲಿ ನಮ್ಮ ಜನಮಾನಸಕ್ಕೆ ಆ ಗೀತೆಯ ಬೆಳಕನ್ನು ಹೇಗೆ ಜೀವನದ ಅಂಶಗಳಲ್ಲಿ ಉಪಯೋಗಿಸಿಕೊಳ್ಳಬಹುದು ಅನ್ನೋದನ್ನು ಆಚಾರ್ಯರು ವಿವರಿಸ್ತಾ ಇದ್ದರು. ನಾವು ಇಂದು ಕೂಡ ಆ ವಿವರಣೆಯನ್ನು ಮುಂದುವರಿಸೋಣ. ಅವರಲ್ಲಿ ಹೆಚ್ಚಿನ ಮಾಹಿತಿಯನ್ನು ಬೆಳಕನ್ನು ಬಯಸಿ ಅವರನ್ನು ಬೇಡಿಕೊಳ್ಳೋಣ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಬನ್ನಂಜೆ ಗೋವಿಂದಾಚಾರ್ಯರಿಗೆ ಸ್ವಾಗತ. ಆಚಾರ್ಯರೇ, ನಾವು ಹಿಂದಿನ ಸಂಚಿಕೆಯಲ್ಲಿ ಗೀತೆಯ ಬಗ್ಗೆ ಕೃಷ್ಣ ಅರ್ಜುನನಿಗೆ ಬಂದ ಗೊಂದಲವನ್ನು ಅಥವಾ ಬಂಧು ಹತ್ಯೆಯ ವಿಷಾದವನ್ನು ಹೇಗೆ ತೊಡೆದುಕೊಳ್ಳೋದು ಅನ್ನೋದನ್ನು ಸೈಕೋ ಅನಾಲಿಸಿಸ್ ಅಂತ ಹೇಳಿದ್ರಿ ತಾವು. ಹಾಗೆ ಪರಿಹರಿಸ್ತಾ ಕೃಷ್ಣ ಅರ್ಜುನನನ್ನು ಯುದ್ಧಕ್ಕೆ ತೊಡಗಿಸೋದನ್ನು ನೋಡಿದ್ವಿ. ಇಲ್ಲಿ ಗೀತೆಯನ್ನು ನಮ್ಮ ದೇಶದಲ್ಲಿ ಗೋವನ್ನು ಗಂಗೆಯನ್ನು ತಾಯಿ ಅಂದ ಹಾಗೆ ಗೀತೆಯನ್ನು ಕೂಡ ತಾಯಿ ಅಂತ ಪೂಜೆ ಮಾಡಿ ಗೋವಿಂದನನ್ನು ಕೂಡ ಗೋವಿಂದ ಗಂಗಾಚ ಗೋವಿಂದ ಗೋವಿಂದ ಗೋವಿಂದನನ್ನು ಮಾಡ್ತು. ಅಲ್ಲಿ ಗೀತೆ ಅನ್ನೋದು ತಾಯಿ ಅಂತ ಹೇಳೋದಕ್ಕೆ ತಿದ್ದಿ ನಡೆಸ್ತಾಳೆ ಅನ್ನೋ ಅರ್ಥವಾ ಅಥವಾ ಅದ್ ನೀವು ಆಚೆ ಮಾಡಿದ್ರೆ ತಾಗಿ ಅಂತ ತಾಯಿ ಆಗತ್ತೆ. ತಾಗಿ ಅಂದ್ರೆ ತಾಯಿ ಒಂದು ನಮ್ಮ ದೇಶ ಭಾಷೆ ಅಲ್ಲ. ಹೌದು, ತಾಯಿ ಯಾವಾಗಲೂ ಒಂದು ಏನು ಗೊತ್ತಾ, ತಂದೆ ಅವನೇ ಅಷ್ಟು ಜವಾಬ್ದಾರಿ ಇಲ್ಲ. ಮನೆಯಲ್ಲಿ ಮಕ್ಕಳನ್ನು ಶೇಪ್ ಮಾಡುವುದೇ ತಾಯಿ ಅಲ್ವ. ತಂದೆ ಏನೋ ವ್ಯವಹಾರದಲ್ಲಿರ್ತಾನೆ, ಹೊರಗೆ ಹೋಗಿರ್ತಾನೆ, ಮತ್ತೆ ಏನೋ ಸಂಜೆ ಸುಸ್ತಾಗಿ ಬಂದಿರ್ತಾನೆ, ಒಂದಿಷ್ಟು ಗಲಾಟೆ ಮಾಡ್ತಾನೆ. ಬಟ್ ಮಕ್ಕಳನ್ನು ಶೇಪ್ ಮಾಡುವುದು, ಪ್ರತಿಯೊಂದು ಅವರಲ್ಲಿ ಸಂಸ್ಕಾರ ಮೂಡಿಸುವ ಕೆಲಸ ಅದು ತಾಯಿಯಿಂದ ಆಗೋದು. ಹಾಗಾಗಿ ಗೀತೆಯೇ ತಾಯಿಯೇ ಹಾಗೆ ಮುದ್ದಿಸುತ್ತೆ. ಎರಡು ತಂದೆಯೇ ಮುದ್ದಿಸಿದರೂ ಅದೊಂದು ಡಿಸ್ಟೆನ್ಸ್ ಇರುತ್ತೆ ತಂದೆಗೂ ಮಕ್ಕಳಿಗೂ. ಆ ತಾಯಿಯ ನಿಯರ್ನೆಸ್ ಇರೋದಿಲ್ಲ, ತಾಯಿ ಮುದ್ದಿಸ್ತಾಳೆ. ಆಮೇಲೆ ಹಾಗೆಯೇ ಬುದ್ಧಿವಾದ ಹೇಳಿ ತಿದ್ದುತ್ತಾಳೆ. ತಿದ್ದುವುದು ಮತ್ತು ಮುದ್ದಿಸುವುದು ಎರಡೂ ಕ್ರಿಯೆ ತಂದೆಗೆ ಆಗೋಲ್ಲ. ಅದು ಇಷ್ಟು ಪರ್ಫೆಕ್ಟಾಗಿ ತಾಯಿ ಮಾಡಿದಷ್ಟು ಆಗೋಲ್ಲ. ಅದರಿಂದ ತಾಯಿ ಜನಾಂಗವನ್ನು ತಿದ್ದುವವಳು, ಜನಾಂಗವನ್ನು ಮುದ್ದಿಸುವವಳು. ಗೀತೆ ಕೂಡ ಹಾಗೆ. ಅದಕ್ಕೆ ಎಲ್ಲರನ್ನು ತಿದ್ದುವುದು ಉದ್ದೇಶ, ಅದಕ್ಕೆ ಬೇರೆ ಏನು ಉದ್ದೇಶವೂ ಇಲ್ಲ. ಆದರೆ ಪ್ರೀತಿಯಿಂದ ತಿದ್ದತ್ತೆ. ಬೈದು ಯುದ್ಧರ ಕತ್ತಿ ಹಿರಿದು ನಾನು ಹೇಳಿದಾಗ ಮಾಡ್ತೀವೋ ಇಲ್ಲವೋ ಅಂತ. ಇದು ಕೆಲವು ಧರ್ಮಗಳು ಕತ್ತಿಯಿಂದಲೇ ಎಸ್ಟಾಬ್ಲಿಷ್ ಆದವುಗಳಿದ್ದಾವೆ. ಅವು ಎಸ್ಟಾಬ್ಲಿಷ್ ತುಂಬ ಸೋರ್ಡ್ ಓನ್ಲಿ. ಹಾಗೆ ಕತ್ತಿ ಹಿಡಿದು ನಾನು ಹೇಳಿದಾಗ ಕೇಳ್ತೀವಿ ಇಲ್ಲವೋ ಅಂತ ಹೇಳೋಲ್ಲ. ಗೀತೆ ಪ್ರೀತಿಯಿಂದ ಬೆಂತ ಸವರಿ ಮುದ್ದಿಸಿ ಬೋಧನೆ ಮಾಡುತ್ತೆ. ಹಾಗಾಗಿ ತುಂಬ ಸಾಮ್ಯ ಇದೆ ಗೀತೆಗೆ ಮತ್ತು ತಾಯಿಗೆ. ಇದರೊಳಗೆ ಈಗ ನೀವು ಹೇಳಿದ್ರು ಮೂರನ್ನು ನಾಲ್ಕನ್ನು ತಗೊಂಡ್ರೆ ಗೀತೆ, ಗೋವು, ಗಂಗೆ, ಗೋವಿಂದ ಎಲ್ಲವೂ ಗಕಾರದಿಂದಲೇ ಪ್ರಾರಂಭ ಆಗುತ್ತಲ್ಲ ಆಚಾರ್ಯ. ಏನಾದರೂ ಅಲ್ಲ, ಅದು ಗಕಾರದಿಂದ ಅಕಸ್ಮಾತ್, ಇದು ಆಕಸ್ಮಿಕ. ಬಟ್ ಅವರು ಆ ಗಕಾರದ ಪ್ರಾರಂಭವಾದ ಇಂಪಾರ್ಟೆಂಟ್ ನಾಲ್ಕನ್ನು ಕವಿಗಳು ಸಂಗ್ರಹ ಮಾಡಿದರು. ಅವರಿಗೆ ಅನುಕೂಲ ಆಯಿತು, ಗೀತೆಯು ಗಕಾರದ ಪ್ರಾರಂಭ ಆಯಿತು. ಅದಕ್ಕೇನು ಉದ್ದೇಶ ಏನೂ ಇಲ್ಲ. ಯಾಕೆಂದರೆ ಗೀತೆ ಅಂದರೆ ಹೇಳಿದ್ದು ಅಂತ ಇಷ್ಟೇ ಅರ್ಥ. ಗೀತಾ ಅನ್ನೋದಕ್ಕೆ ಅರ್ಥ ಯಾರು ಹೇಳಿದ್ದು ಅಂತ ಕೂಡ ಇಲ್ಲ ಅಲ್ಲಿ. ಅದು ಭಗವದ್ಗೀತಾ ಅನ್ನುವಲ್ಲಿ ಇದೆ. ಬರೀ ಗೀತಾ ಅಂದರೆ ನೀವು ಹೇಳಿದ್ದು ಅಂತ. ಅದು ಎಷ್ಟು ಮಹತ್ವವಂತ ನೋಡಿ, ಯಾರ್ಯಾರೋ ಏನೇನೋ ಹೇಳ್ತಾರೆ, ಆದರೆ ಇದು ನಿಜವಾಗಿ ಹೇಳಿದ್ದು. ಸಮಾಜದ ಹಿತಕ್ಕೋಸ್ಕರ ಹೇಳಿದ್ದು ಇದು ಒಂದೇ ಮುಖ್ಯ. ಅದಕ್ಕೆ ಇದನ್ನು ಬರೀ ಗೀತಾ ಅಂತಾರೆ. ಇದರಲ್ಲಿ ಏನಾದರೂ ಆಜೆಕ್ಟಿವ್ ಬೇಕೇ ಬೇಕು. ಯಾರು ಹೇಳಿದ್ದು ಅನ್ನೋ ಪ್ರಶ್ನೆ ಬರುವುದೇ ಇಲ್ಲ. ಪ್ರಶ್ನೆ ಗೀತಾ ಅಂದರೆ ಕೃಷ್ಣ ಹೇಳಿದ್ದು ಸಮಾಜಕ್ಕೋಸ್ಕರ. ಇನ್ನು ಯಾವ ಗ್ರಂಥವನ್ನು ಬರೇ ಗೀತಾ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಒಂದು ಭಗವದ್ಗೀತಾ ನೋಡಿ. ಇನ್ನೂ ಇದೆ ವೇಣುಗೀತಾ, ಗೋಪಿಗೀತಾ,
ಭ್ರಮರ ಗೀತ ಅಣುಗೀತ ಅನುಗೀತ ಏನು ಹೇಳಿದ್ರು ಒಂದಿದೆ ಅದ್ರ ಗೀತ ಅಂದ್ರೆ ಇದು ಒಂದೇ ಹೌದು ಆ ಗೀತೆ ಅನ್ನೋದು ಗೇಯತೆ ಇರೋ ಅನ್ನೋ ಗೇಯತೆ ಇದೆ ಅನ್ನೋ ಕಾರಣಕ್ಕೆ ಗೀತೆ ಅಂತ ಬಂದಿದ್ದ ಹಾಡು ಅಲ್ಲ ಗೀತ ಅನ್ನೋದಕ್ಕೆ ಬರೇ ಹೇಳಿದ್ದು ಅಂತ ಇಷ್ಟೇ ಅರ್ಥ ಗೇಯತೆ ಇದೆ ಇದರಲ್ಲಿ ಇಲ್ಲ ಅಂತಲ್ಲ ಛಂದೋಬದ್ಧವಾದ್ರಿಂದ ಒಂದು ಗೇಯತೆ ಇದೆ ಅದ್ರ ಸಂಸ್ಕೃತಿಯಲ್ಲಿ ಗೈ ಶಬ್ದ ಅಂತ ನುಡಿಯುವುದು ಅಂತ ಅದನ್ನು ಒಂದು ಲಯಬದ್ಧವಾಗಿ ನುಡಿಯುವುದಕ್ಕೆ ಮತ್ತೆ ಚಾಲ್ತಿ ಬಂತು ನಿಜವಾಗಿ ನಾನು ನುಡಿಬದ್ಧವಾಗಿ ಹೇಳೋದು ಗೀತ ಅಲ್ಲ ಅದು ಸಂಗೀತ ಅದನ್ನು ಸಂಬಂಧ ನುಡಿಬದ್ಧ ಅದನ್ನು ಲಯಬದ್ಧವಾಗಿ ರಾಗಬದ್ಧವಾಗಿ ಹೇಳೋದು ಗೀತೆಗೆ ಅದು ಬೇಕಾಗಿಲ್ಲ ಈಗ ನೋಡಿ ವೇದದಲ್ಲಿ ಈ ವೇದ ಮಂತ್ರಗಳನ್ನು ಹೇಳ್ತಾರೆ ಹೋಮದಲ್ಲಿ ಅದಕ್ಕೆ ಹೆಸರು ಶಸ್ತ್ರ ಅಂತ ಅಂದರೆ ಶಂಸನ ಹೇಳುವುದು ಅದನ್ನು ಸಾಮವೇದದಲ್ಲಿ ಹಾಡ್ತಾರೆ ಅದಕ್ಕೆ ಹೆಸರು ಸ್ತೋತ್ರ ಅಂತ ಸೊ ಸ್ತೋತ್ರ ಅಂದರೆ ಹಾಡಿ ಹೇಳುವುದು ಶಸ್ತ್ರ ಅಂದರೆ ಹಾಗೆ ಹೇಳೋದು ಅದೇ ರೀತಿ ಇಲ್ಲಿ ಗೀತ ಅಂತಂದರೆ ಬರೀ ಹೇಳುವುದು ಅದಕ್ಕೆ ನೀವು ರಾಗ ಸಮಜಿರು ಬಂದಾಗ ಸಂಗೀತ ಆಗುತ್ತೆ ನಾವು ನಿನ್ನೆ ಮೊದಲ ಅಧ್ಯಾಯ ನೋಡಿ ಈಗ ಎರಡನೇ ಅಧ್ಯಾಯ ನಾವೆಲ್ಲ ಈ ಭಗವದ್ಗೀತೆಯನ್ನು ಸಪರೇಟ್ ಪುಸ್ತಕ ಓದಿದ್ರಿಂದ ಅದರಲ್ಲಿ ಎರಡನೇ ಅಧ್ಯಾಯಕ್ಕೆ ಸಾಂಖ್ಯ ಯೋಗ ಅಂತ ಹೇಳ್ತಾರೆ ಅಲ್ಲಿ ಮೊದಲ ಇದು ಶುರುವಾಗೋದು ಕ್ಷುದ್ರಂ ಹೃದಯ ದೌರ್ಬಲ್ಯ ಉತ್ತಿಷ್ಟ ಭಾರತ ಪರಂತಪ್ಪ ಹೃದಯ ದೌರ್ಬಲ್ಯ ನಮ್ಮಂಥವ್ರಿಗೆ ತುಂಬ ಕಾಡುವಂಥದ್ದು ಅದನ್ನು ಹೇಗೆ ವಿವರಣೆ ಮಾಡ್ತೀರಿ ಅಲ್ಲ ನೀವು ಮೊದಲು ಸಾಂಖ್ಯಯೋಗ ಅಂತ ಹೇಳಿ ಸಾಂಖ್ಯ ಹಾಗಂದ್ರೆ ಏನು ಅಂತ ನೋಡೋಣ ಹೌದು ಹೌದು ಈಗ ವಿಷಾದ ಯೋಗ ಅಂತ ಹೇಳಿದರು ಅದು ತಪ್ಪು ಅಂತ ಹೇಳಿದ್ರು ಪ್ರಥಮ ಅಧ್ಯಾಯ ಅರ್ಜುನ ವಿಷಾದ ಯೋಗ ಹಾಗೊಂದು ಯೋಗವೇ ಇಲ್ಲ ಯೋಗ ಅನ್ನೋದು ವಿಷಾದ ಪರಿಹಾರಕ್ಕೋಸ್ಕರ ಅದು ವಿಷಾದ ಯೋಗ ಅಂತ ಒಂದಿಲ್ಲ ಅದು ಯಾರೋ ದೊಡ್ಡ ಪಂಡಿತರು ವಿಷಾದ ಯೋಗ 18 ಅಧ್ಯಾಯಕ್ಕೊಂದು ಹೆಸರು ಇಡಬೇಕು ಅಂತ ಎರಡನೇದು ಅರ್ಥಪೂರ್ಣವಾದ್ದು ಸಾಂಖ್ಯ ನೋಡಿ ಸಾಂಖ್ಯ ಯೋಗ ಅಂತಂದರೆ ಸಾಂಖ್ಯ ಅಂದರೆ ನಿಜವಾಗಿ ಸಂಖ್ಯೆಯ ಮೂಲಕ ಹೇಳುವಂಥದ್ದು ಹೌದು ಅಂದರೆ ನ್ಯೂಮರಾಲಜಿ ಎಸ್ ಹೌದು ಇದು ಮೊನ್ನೆ ಬಂತು ಈ ಪ್ರಸ್ತಾವ ಯಾವುದೇ ಒಂದು ಫಿಲಾಸಫಿ ಹಿಂದೆ ಒಂದು ನ್ಯೂಮರಾಲಜಿ ಇದೆ ಸಂಖ್ಯಾ ಅಂದರೆ ನಾವು ಸಂಖ್ಯೆ ಅಂಕೆ ಅಂತ ಹೇಳ್ತೇವೆ ನಂಬರ್ಸ್ ಅಂತ ಸಂಖ್ಯಾ ಅಂದರೆ ಸರಿಯಾದ ಖ್ಯಾತಿ ಯಥಾರ್ಥ ಜ್ಞಾನ ಸಂಖ್ಯಾ ಶಬ್ದಕ್ಕೆ ಯಥಾರ್ಥ ಜ್ಞಾನ ಅಂತ ನಿಜವಾದ ಅರ್ಥ ನಂಬರ್ಸ್ ಅಂತ ಅಲ್ಲ ಆದರೆ ನಂಬರ್ಸ್ ಯಾಕೆ ಬಂದು ಗೊತ್ತುಂಟ ನಿಮಗೆ ಯಾವ ಭಾಷೆಯಲ್ಲಿ ಹೇಳಿದರೂ ಕೂಡ ಆ ಮೀನಿಂಗ್ ಮೇ ಬಿ ಡೌಟ್ಫುಲ್ ಅದಕ್ಕೆ ಬೇರೆ ಅರ್ಥ ಹಚ್ಚಬಹುದು ಈಗ ಒಬ್ಬೊಬ್ಬರ ಭಾಷೆಗಾರರು ಒಂದೊಂದು ಅರ್ಥ ಹಚ್ಚಲಿಲ್ಲ ಭಾಷೆಗೆ ಅವರವರ ಅನುಭವದ ಹಿಂದೆ ಬೇರೆ ಅರ್ಥ ಹೇಳ್ಬೋದು ಈ ನಂಬರ್ಸ್ ಉಂಟಲ್ಲ ಅದಕ್ಕೆ ಡೆಫಿನೆಟ್ ಆನ್ಸರು ಸಮ್ಯಕ್ ಖ್ಯಾತಿ ಅದು 4 × 4 ಯಾವ ಭಾಷೆಯಲ್ಲಿ ಉಂಟಾಗುವುದಿಲ್ಲ ಅದನ್ನು ನೀವು ಅದರ ಭಾಷೆಯಲ್ಲಿ ಹೇಳುವಾಗ ಅದಕ್ಕೆ ಅಪಾರ್ಥ ಬರ್ಬೋದು ನಾನಾ ಅರ್ಥ ಬರ್ಬೋದು ನನ್ನ ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ನೀವು ಮಾತಾಡ್ತೀರಿ ನನ್ನ ಅನುಭವದ ಹಿನ್ನೆಲೆಯಲ್ಲಿ ನಾನು ಅರ್ಥ ಹಚ್ಚಿದ್ದೇನೆ ಸೊ ನಾನು ಹಚ್ಚುವ ಅರ್ಥ ನಿಮ್ಮ ಅರ್ಥ ಆಗದೇನೆ ಇರಬಹುದು ಇದು ಬೇಂದ್ರೆಯವರು ಹೇಳಿದ ಹಾಗೆ ಬೇಂದ್ರೆಯವರು ಯಾವಾಗಲೂ ಕೇಳ್ತಿದ್ರು ಮಾಸ್ಟರ್ ನಿಮ್ಮ ಕವನದ ಅರ್ಥ ಏನಂದರೆ ಅದು ಕ್ರಾಸ್ ವರ್ಡಿನ ಹಾಗೆ ನಾನು ಅರ್ಥ ಹಚ್ಚಿಡಲಿಲ್ಲಪ್ಪ ಯಾರಿಗೇನು ಅರ್ಥ ಆಯಿತೋ ಅದು ಅದರ ಅರ್ಥ ಅಂತ ಯಾಕೆಂದರೆ ಒಂದು ಭಾಷೆಗೆ ಅನೇಕ ಆಯಾಮಗಳಲ್ಲಿ ಮತ್ತು ಭಾಷೆ ಕಾಲದಿಂದ ಕಾಲಕ್ಕೆ ತನ್ನ ಅರ್ಥವನ್ನು ಬದಲಿಸ್ತಾ ಹೋಗುತ್ತೆ ಈಗ ನೋಡಿ ಸಮುದ್ರ ಅಂದರೆ ಓಷನ್ ಅಂತಾರೆ ಈಗ ಡಿಕ್ಷನರಿ ನೋಡಿದ್ರೆ ಅದೇ ಅರ್ಥ ಸಮುದ್ರ ಕಡಲು ಅಲ್ವಾ ವೇದ ಕಾಲದಲ್ಲಿ ಸಮುದ್ರ ಅಂದರೆ ಹೃದಯ ಆಕಾಶ ಸಮುದ್ರ ಅಂದರೆ ಆಕಾಶ ಅಂದ ಆಕಾಶ ಹೋಗಿ ಕಡಲಾಗಿದೆ ಈಗ ವರಾಹ ಅಂದರೆ ಈಗ ಹಂದಿ ಅಲ್ವಾ ವೇದ ಕಾಲದಲ್ಲಿ ವರಾಹ ಅಂದರೆ ಮೋಡ ಸೊ ಶಬ್ದದ ಅರ್ಥವೇ ದೇಶದ ಕಾಲಕಾಲಕ್ಕೆ ಬೇರೆ ಆಗ್ತಾ ಇರುತ್ತೆ ಆಮೇಲೆ ನಮ್ಮ ನಮ್ಮ ಅನುಭವದ ಹಿನ್ನೆಲೆಯಲ್ಲಿ ಅದಕ್ಕೆ ಬೇರೆ ಬೇರೆ ಇಂಟರ್ಪ್ರಿಟೇಷನ್ ಬರುತ್ತೆ ಹಾಗಾಗಿ ಲ್ಯಾಂಗ್ವೇಜ್ ಹ್ಯಾಸ್ ನೋ ಡೆಫಿನಿಟ್ ಮೀನಿಂಗ್ ಭಾಷೆಗೆ ಖಚಿತವಾದ ಅರ್ಥ ಇಲ್ಲ ಖಚಿತವಾದ ಅರ್ಥ ಇರೋದು ಸಂಖ್ಯೆಗೆ ಮಾತ್ರ ಅದರಿಂದ ಯಥಾರ್ಥ ಜ್ಞಾನ ಅಂದರೆ ಸಂಖ್ಯೆ ಅಂತ ಹೇಳಿ ಅದು ಕರೆಕ್ಟ್ ಹೇಳ್ತಾರೆ ಅದು ಯಾವತ್ತೂ ಯಾವ ಭಾಷೆಯಲ್ಲೂ ಅದು ಬೇರೊಂದು ಆನ್ಸರ್ ಇಲ್ಲ ಅದಕ್ಕೆ ಪರ್ಫೆಕ್ಟ್ ನಾಲೆಜ್ ಇರೋದು ಥ್ರೂ ನ್ಯೂಮರಾಲಜಿ ಓನ್ಲಿ ಹಾಗಾಗಿ ಸಂಖ್ಯೆ ಅಂದರೆ ನಿಜವಾಗಿ ನ್ಯೂಮರಾಲಜಿ ಆದರೂ ನಿಜವಾದ ಅರ್ಥ ಯಥಾರ್ಥ ಜ್ಞಾನ ಅದರಿಂದಲೇ ಇನ್ನವರು ಹೇಳಿದರು ಶುದ್ಧ ಆತ್ಮತತ್ವ ವಿಜ್ಞಾನಂ ಸಾಂಖ್ಯಂ ಅಂತ ಸಾಂಖ್ಯ ಅಂದರೆ ಆತ್ಮತತ್ವದ ಬಗೆಗೆ ಪರಿಶುದ್ಧವಾದ ಅರಿವು ಅದನ್ನ ಇಲ್ಲಿ ಸಾಂಖ್ಯ ಅಂತಂದರೆ ಸಾಂಖ್ಯ ಮತ್ತು ಯೋಗ ಅಂತ ಹೇಳ್ತಾರೆ ಯೋಗ ಅಂದರೆ ಆ್ಯಕ್ಷನ್ ಕರ್ಮಯೋಗ ಸಾಂಖ್ಯ ಅಂದರೆ ಜ್ಞಾನಯೋಗ ಆತ್ಮತತ್ವದ ಬಗೆಗೆ ಆತ್ಮ ಅಂದರೆ ಏನು ಮತ್ತೆ ಪುನಃ ಬಂತು ಆತ್ಮತತ್ವದ ಬಗೆಗೆ ಅಂತ ಸಂಸ್ಕೃತದಲ್ಲಿ ಆತ್ಮ ಶಬ್ದಕ್ಕೆ ತುಂಬ ಅರ್ಥಗಳಿವೆ ಮತ್ತು ಹೇಗೆ ಮೊದಲು ಆತ್ಮ ಅಂದರೆ ಶರೀರ
ನನ್ನ ಶರೀರವೇ ಆತ್ಮ ದೇಹ. ಯಾಕೆಂದರೆ ಇನಿಷಿಯಲ್ ಸ್ಟೇಜ್ನಲ್ಲಿ ಒಂದು ಮಗುವಿಗೆ ಆತ್ಮ ಅಂದರೆ ನೀವು ಒಳಗಿಂದ ಆತ್ಮ ಅಂತ ಒಂದೇ ಏನು ಗೊತ್ತಾಗುತ್ತೆ, ಅವನ ಆತ್ಮ ಅಂದರೆ ದೇಹವನ್ನು ನೋಡ್ತಾನೆ, ಆತ್ಮ ಅಂದರೆ ದೇಹ ಫಸ್ಟ್ ಸ್ಟೇಜ್ನಲ್ಲಿ. ಅದರಿಂದ ಅಧ್ಯಾತ್ಮ ಅಂದರೆ ಫಿಸಿಯಾಲಜಿ, ಅಲ್ಲಿಂದ ದೇಹದ ನಂತರ ಆತ್ಮ ಅಂದರೆ ಮಧ್ಯ ದೇಹ. ಯಾಕೆಂದರೆ ದೇಹದಲ್ಲಿ ಇಂಪಾರ್ಟೆಂಟ್ ಭಾಗ, ನಿಮಗೆ ಹಾರ್ಟ್ ಇರೋದು ಇಲ್ಲಿ, ಎಲ್ಲ ಒಬ್ಬ ಮನುಷ್ಯನ ಬದುಕು ಚಲನವಲನೆ ಮೇನ್ ಸ್ವಿಚ್ ಇರೋದು ಇಲ್ಲಿ. ಅದು ಇದನ್ನು ಆತ್ಮ ಅಂದರು, ಸರಿ, ಆತ್ಮ ಮಧ್ಯ ದೇಹ ಅಂತ. ಅದು ಇದು ಹಾಗಾದರೆ ಏನಾಯಿತು, ಅಧ್ಯಾತ್ಮ ಅಂದರೆ ಕಾರ್ಡಿಯಾಲಜಿ ಆಯಿತು. ಹೆಂಗೆ ಹೋಗುತ್ತೇನೆ, ಆತ್ಮ ಅಂದರೆ ಫಿಸಿಯಾಲಜಿ ಆ್ಯಂಡ್ ದೆನ್ ಆತ್ಮ ಅಂದರೆ ಕಾರ್ಡಿಯಾಲಜಿ. ಸರಿ, ಅದರ ನಂತರ ಹಾರ್ಟು ಗಿರ್ಟು ಎಲ್ಲಕ್ಕಿಂತ ಮನುಷ್ಯರಲ್ಲಿ ಒಂದು ತಲೆ ಚಿಂತನೆ ಮಾಡ್ತಾನೆ, ಯೋಚನೆ ಮಾಡ್ತಾನೆ, ಅದರಿಂದ ಅವನು ಬದುಕಿದ್ದಾನೆ ಅಂತ ಗುರುತು. ಹಾಗಾಗಿ ಇದು ಮೊದಲು ಬದುಕುವ ಸಂಕೇತ, ಹಾರ್ಟ್ ಬೀಟ್ಸ್ ಉಂಟು. ಅದರ ನಂತರ ಒಬ್ಬ ಯೋಗಿ ಹಾರ್ಟ್ ಬೀಟ್ಸ್ ಅನ್ನು ನಿಲ್ಲಿಸ್ಬೋದು ಬದುಕಿದ್ದಾಗಲೇ, ಅಂದರೆ ಅವನು ತಲೆ ಕೆಲಸ ಮಾಡ್ತಾನೆ. ಸೊ ಆತ್ಮ ಅಂದರೆ ಚಿಂತನೆ ಮಾಡತಕ್ಕ ಸಾಧನ, ಮೈಂಡು ಅಂತ ಆಯಿತು, ಮನಸ್ಸು. ಹಾಗೆ ಅಧ್ಯಾತ್ಮವಾಗಿ ಅಧ್ಯಾತ್ಮ ಅಂದರೆ ಸೈಕಾಲಜಿ. ಸೊ ಫಿಸಿಯಾಲಜಿ ಆಯಿತು, ಕಾರ್ಡಿಯಾಲಜಿ ಆಯಿತು, ಅಧ್ಯಾತ್ಮ ಅಂದರೆ ಸೈಕಾಲಜಿ. ಅದರ ನಂತರ ಮನಸ್ಸಿನ ತನಕ ಹೋಗಿ ನಮ್ಮ ಮಾಡರ್ನ್ ಸೈನ್ಸ್ ನಿಂತು ಬಿಡುತ್ತೆ. ಯಾಕೆಂದರೆ ಅದರ ಆಚೆಗೆ ಇಲ್ಲ, ಅವರಿಗೆ ಪರಿಚಯ ಇಲ್ಲ. ಹಿಂದವ್ರು ಹೇಳಿದ್ರು, ಆ ಮೈಂಡ್ ಈಸ್ ಆಲ್ಸೋ ಆ್ಯನ್ ಇನ್ಸ್ಟ್ರೂಮೆಂಟ್ ಅಲ್ವಾ, ಮನಸ್ಸು ಯೋಚಿಸುವುದಲ್ಲ, ಮನಸ್ಸಿನಿಂದ ಯೋಚಿಸೋದು ಹೂ ಇಸ್ ದ ಥಿಂಕರ್. ಅಂದರೆ ಯಾರು ಮನಸ್ಸಿನಿಂದ ಯೋಚಿಸ್ತಾನೋ ಅವನು ಆತ್ಮ, ಅಂದರೆ ಸೋಲ್ ಅಂತ ಜೀವ ಅಂತ ಒಂದಿದೆ ಅಂತ. ಅದರಿಂದ ಅಧ್ಯಾತ್ಮ ಅಂದರೆ ಜೀವಾಲಜಿ, ಹಾಗೆ ಹೇಳ ಜೀವದ ಫಿಲಾಸಫಿ. ಅದು ಜೀವಕ್ಕೂ ಸ್ವಾತಂತ್ರ್ಯ ಇಲ್ಲವಲ್ಲ, ನಾನು ಮಾಡಬೇಕು ಅಂತ ಯೋಚಿಸಿನ ಆಗೋಲ್ಲ, ಅದು ಯಾರಿಂದ ಆಗುತ್ತೋ ಅದು ಆತ್ಮ ಅಂದರೆ ಪರಮಾತ್ಮ ಆಯಿತು. ಸೊ ಆವಾಗ ಡಿವೈನ್ ಫಿಲಾಸಫಿ. ಹೀಗೆ ಆತ್ಮಶಬ್ದಕ್ಕೆ ಇಷ್ಟೆಲ್ಲ ಅರ್ಥಗಳಿವೆ ಸಂಸ್ಥೆಯಲ್ಲಿ. ಅಧ್ಯಾತ್ಮ ಅಂದರೆ ದಿವ್ಯ ವಿಜ್ಞಾನ ಆಗ್ಬೋದು, ಜೀವ ವಿಜ್ಞಾನ ಆಗ್ಬೋದು, ಮನೋವಿಜ್ಞಾನ ಆಗ್ಬೋದು, ಹೃದಯ ವಿಜ್ಞಾನ ಆಗ್ಬೋದು, ದೇಹ ವಿಜ್ಞಾನ ಆಗ್ಬೋದು. ಈ ಎಲ್ಲಕ್ಕೂ ಅಧ್ಯಾತ್ಮ ಶಬ್ದವನ್ನು ಬಳಸ್ತಾರೆ. ಅಂದರೆ ಒಂದು ಶಬ್ದಕ್ಕೆ ಎಷ್ಟು, ಯಾಕೆ ಹೇಳಿದೆ ಅಂದರೆ ಇಷ್ಟು ಅರ್ಥದಲ್ಲಿ ನಿಮಗೆ ಯಾವ ಅರ್ಥ ತೋಚೋರು ನೀವು ಮಾಡ್ತೀರಿ. ಸರಿ, ಸಂಸ್ಕೃತದ ದೊಡ್ಡ ಪ್ಲಸ್ ಪಾಯಿಂಟು ಅಂದರೆ ಅದು ಅನೇಕ ಅರ್ಥಕ, ಅದೇ ಅದರ ಡಿಫೆಕ್ಟ್ ಕೂಡ. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಅರ್ಥ, ಡೆಫಿನೆಟ್ ಆಗಿ ಯಾವುದರ್ಥ, ಅದಕ್ಕೊಂದು ನಿಯಮ ಇದೆ, ಎರಡು ನಿಯಮಗಳಿದೆ. ಒಂದು ಕಾಂಟೆಕ್ಸ್ಚುವಲ್ ಮೀನಿಂಗ್ ಅಂತ, ಈ ಒಂದು ಶಬ್ದಕ್ಕೆ ಎರಡು ಅರ್ಥ ಇದೆ. ಈಗ ಸೈಂಧವ ಅನ್ನೋ ಶಬ್ದಕ್ಕೆ ಉಪ್ಪು ಅಂತ ಅರ್ಥ ಇದೆ, ಕುದುರೆ ಅಂತ ಅರ್ಥ ಇದೆ. ಸರಿ, ಅದು ಯಾವ ಅರ್ಥ, ಕಾಂಟೆಕ್ಸ್ಟು. ನೀವು ಊಟ ಮಾಡುವಾಗ ಸೈಂಧವಮಾನೆ ಅಂದರೆ ಉಪ್ಪು ತರಬೇಕು, ಕುದುರೆ ತರಬಾರ್ದು. ಪ್ರಯಾಣಕ್ಕೆ ಹೊರಟಾಗ ಸೈಂಧವಮಾನೆ ಅಂದರೆ ಉಪ್ಪು ತರಬಾರ್ದು, ಕುದುರೆ ತರಬೇಕು. ಹೀಗೆ ಆ ಕಾಂಟೆಕ್ಸ್ಟ್ನಲ್ಲಿ ಏನರ್ಥ ಅನ್ನೋದು ಒಂದು ನಿರ್ಣಾಯಕ. ಆ ಕಾಂಟೆಕ್ಸ್ಟಲ್ಲಿ ಎರಡೂ ಅರ್ಥ ಆದರೆ ಏನು ಮಾಡಬೇಕು, ಹಾಗೂ ಆಗ್ಬೋದು ಈಗ ಆಗ್ಬೋದು. ಯಾಕೆಂದರೆ ಅವನು ಉಪ್ಪಿನ ಚೀಲ ಹಿಡ್ಕೊಂಡಿದ್ದಾನೆ, ಕುದುರೆ ಹೊರಟಿದ್ದಾನೆ, ಅವಾಗ ಉಪ್ಪಿನ ಚೀಲಕ್ಕೆ ಉಪ್ಪುತ ಅಂತ ಹೇಳೋದು ಕುದುರೆ, ಅಲ್ಲ ಕುದುರೆ ಪ್ರಯಾಣ ಸಿದ್ಧ, ಅವಾಗ ಎರಡೂ ಅರ್ಥವೂ ಆಗ್ಬೋದು. ಆಗ ಏನು ಮಾಡೋದು, ಆಗ ಏನು ಹೇಳ್ತಾ ಅಂದರೆ ಯಾವುದು ಆ ಶಬ್ದದ ಮುಖ್ಯ ಅರ್ಥವೋ ಅದನ್ನು ಮೊದಲು ಗ್ರಹಣ ಮಾಡು. ಈಗ ಒಂದು ಸಮಾನಾರ್ಥಕಲ್ಲ ಅದೆಲ್ಲ. ಆತ್ಮ ಅಂತಂದರೆ ದೇಹ ಅನ್ನೋದು ಅಮುಖ್ಯ ಅರ್ಥ, ಯಾಕೆಂದರೆ ಅದು ಇನಿಷಿಯಲ್ ಸ್ಟೇಜ್ನಲ್ಲಿ ಇನ್ನೂ ಬುದ್ಧಿ ಬೆಳೆಯದೇ ಇದ್ದಾಗ ಮಗುವಿಗೆ ಆತ್ಮ ಅಂದರೆ ದೇಹ. ಅವನು ಬುದ್ಧಿ ಬೆಳೆದಾಗ ಡಾಕ್ಟರ್ ಬಂದರು, ಹಾರ್ಟ್ ಟೆಸ್ಟ್ ಮಾಡಿದ್ರು, ಕಾರ್ಡಿಯಾಲಜಿ. ಇನ್ನೂ ಬೆಳೆದಾಗ ಮಾನಸ. ಸೊ ಇದು ಬೆಳೆದಾಗ ಬೆಳೆದಾಗ ಬರುವ ಅರ್ಥಗಳು. ಕೊನೆಗೆ ಜೀವ ವಿಜ್ಞಾನ, ಪರಮಾತ್ಮ ವಿಜ್ಞಾನ ಪೂರ ನೀವು ಬೆಳೆದಾಗ ಬರತಕ್ಕಂಥ ಅರ್ಥ. ಹಾಗಾಗಿ ಆತ್ಮ ಶಬ್ದದ ಮುಖ್ಯ ಅರ್ಥ ಪರಮಾತ್ಮ. ಅದನ್ನು ಬಿಟ್ಟರೆ ಸೆಕೆಂಡ್ ಮೀನಿಂಗ್ ಜೀವಾತ್ಮ, ಅದು ಬಿಟ್ಟರೆ ಥರ್ಡ್ ಮೀನಿಂಗ್ ಮನಸ್ಸು. ಹೀಗೆ ಅದಕ್ಕೊಂದು ಒಂದು ಗ್ರೇಡೇಷನ್ ಕೊಟ್ಟರು. ಆದ್ದರಿಂದ ಆ ಸಂದರ್ಭದಲ್ಲಿ ಅಲ್ಲಿ ಮುಖ್ಯ ಅರ್ಥ ಯಾವುದು ಅಂತ ತಿಳ್ಕೊಂಡು ಅದು ಕೂಡುವುದಿಲ್ಲ ಅಂದರೆ, ಈಗ ನೋಡಿ ಆತ್ಮ ಆತ್ಮ ಇವ ಗೀತೆಯಲ್ಲೇ ಇದೆ, ಆತ್ಮ ಇವ ಆತ್ಮನೋ ಬಂಧು. ಇದು ಮನಸ್ಸೇ ಮನಸ್ಸಿಗೆ ನನಗೆ ಬಂಧು ಮನಸ್ಸು, ಯಾಕಂದರೆ ಮನೆಯೇವ ಮನುಷ್ಯಣ ಇನ್ನೊಂದು ಶ್ಲೋಕ. ಅದರಿಂದ ಅಲ್ಲಿ ಆತ್ಮ ಅಂದರೆ ಮನಸ್ಸು, ಅದು ಅದು ಮುಖ್ಯ ಅರ್ಥ ಅಲ್ಲ. ಆತ್ಮ ಅಂದರೆ ಪರಮಾತ್ಮ, ಆ ಅರ್ಥ ಮಾಡ್ಕೊಳ್ಳಿ ಬಿಡಿ. ಇಲ್ಲಿ ಮನಸ್ಸು ಅನ್ನೋದು ಮುಖ್ಯ ಆಗುತ್ತೆ, ಯಾಕೆಂದರೆ ಆ ಕಾಂಟೆಕ್ಸ್ಟ್ನಲ್ಲಿ ಮನಸ್ಸು ಮುಖ್ಯ ಆಗುತ್ತೆ. ಹೀಗೆ ಒಂದು ಶಬ್ದಕ್ಕೆ ಹೇಗೆ ಅರ್ಥ ಮಾಡಬೇಕು, ಹಾಗೆ ಇಲ್ಲಿ 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 ಸಾಂಖ್ಯದಲ್ಲಿ, ಸಾಂಖ್ಯ ಮತ್ತು ಯೋಗ, ಆತ್ಮತತ್ವದ ಜ್ಞಾನ. ಆತ್ಮತತ್ವ ಅಂತಂದರೆ ಅಲ್ಲಿ ನೋಡಿ ಬೇರೆ ಆಗುತ್ತೆ. ಶಂಕರರಿಗೆ ಆತ್ಮ ಅಂದರೆ ನಿಮ್ಮ ಸ್ವರೂಪವೇ, ನಿಮ್ಮನ್ನು ನೀವು ಅರಿತುಕೊಳ್ಳೋದು, ಅದೇ ಬ್ರಹ್ಮ ವಿಜ್ಞಾನ, ಬೇರೆ ವಿಜ್ಞಾನ ಇಲ್ಲ. ರಾಮಾನುಜರಿಗೂ ಆತ್ಮ ಅಂದರೆ ತಾನೇ ಸೆಲ್ಫು, ಸ್ವಾತ್ಮ ಅಂತ ಬರೀತಾರೆ. ಆದರೆ ಆತ್ಮಶ್ರದ್ಧ ಮುಖ್ಯ ಅರ್ಥ ಭಗವಂತ ಅಲ್ವಾ, ಅಂದರೆ ಆತ್ಮ ಪರಮಾತ್ಮ ಯಾಕಿರಬಾರ್ದು ಅಂದ್ರೆ ಮಧ್ವಾಚಾರ. ಸರಿ, ಅಂದರೆ ಇದು ಯಾವುದನ್ನು ನಾವು ಡಿಲೇ ಮಾಡುವಾಗಿಲ್ಲ, ಆ ನಿಲುವು ಉಂಟಲ್ಲ, ಎಲ್ಲವೂ ಪರ್ಫೆಕ್ಟ್ ಆಗಿದೆ ಅವರವರ ನೆಲೆಯಲ್ಲಿ. ಹಾಗಾಗಿ ಇದೇ ನಾನು ಹೇಳಿದ್ದು, ಅದನ್ನ ಸಂಸ್ಕೃತದಲ್ಲಿ ಇರುವ ದೊಡ್ಡ ಸಮಸ್ಯೆ, ಒಂದು ಶಬ್ದಕ್ಕೆ ಅನೇಕ ಅರ್ಥಗಳಿರುತ್ತೆ.
ಅದ್ರಲ್ಲಿ ಯಾವ ಅರ್ಥವನ್ನಲ್ಲಿ ಆಯ್ಕೆ ಮಾಡಬೇಕು ಅಂತ ಅನ್ನುವಾಗ ಒಬ್ಬೊಬ್ಬರಿಗೆ ಒಂದೊಂದು ಸರಿ ಕಾಣುತ್ತೆ. ಈಗ ರಾಮಾನುಜಾಚಾರ್ಯ ಆತ್ಮ ಅಂದರೆ ಜೀವನೇ ಗತಿ ಎಂದು ಕಂಡಿತು. ಅವರು ಮಹಾ ವಿಷ್ಣು ಭಕ್ತರು, ಆದರೆ ಅವರಿಗೆ ವಿಷ್ಣು ಅಂತ ಕಾಣಲಿಲ್ಲ. ಅವರಿಗೆ ಆತ್ಮ ಅಂದರೆ ನಾನೇ. ಶಂಕರಿಗಂತೂ ಅದು ಬೇರೆ ಆತ್ಮವೇ ಇಲ್ಲ, ಒಂದೇ ಆತ್ಮ ಇರೋದು. ಯಾಕೆಂದರೆ ನೋಡಿ, ಇದೊಂದು ತಮಾಷೆ. ಶಂಕರರ ಕಾಲದಲ್ಲಿ ಆತ್ಮ ಅಂತ ಒಂದು ವಸ್ತು ಉಂಟಲ್ಲ, ಅದು ಆಮ್ನಿಪ್ರೆಸೆಂಟ್. ಅದು ಆಮ್ನಿಪ್ರೆಸೆಂಟ್ ಆದಾಗ ಸಹಜ ಅಲ್ವಾ, ಇಡೀ ವಿಶ್ವದಲ್ಲಿ ತುಂಬಿರುವ ಆತ್ಮ ಈ ದೇಹದೊಳಗೆ ದೇಹ ಹೋದರೆ ಅದು ಅಖಂಡ ಆಯಿತು. ಸೊ ಅನೇಕ ಆತ್ಮ ಯಾಕಬೇಕು? ಆಮ್ನಿಪ್ರೆಸೆಂಟ್. ಇದ ನೈಯಾಯಿಕರು ಹೇಳಿದರು ಆತ್ಮ ಅನೇಕ ಮತ್ತು ಆಮ್ನಿಪ್ರೆಸೆಂಟ್ ಅಂತ. ಶಂಕರ ಹೇಳಿದ್ರು ಅದು ಆಮ್ನಿಪ್ರೆಸೆಂಟ್ ಆದಮೇಲೆ ಅನೇಕ ಯಾಕಬೇಕು? ಇಡೀ ಕಡೆ ಒಂದೇ ಆತ್ಮ ಇದೆ, ಈ ದೇಹದ ಒಳಗೆ ಬಂದಾಗ ಈ ದೇಹ ಹೋದ್ಬಿಟ್ರೆ ಅಖಂಡ ಆತ್ಮ. ಸೊ ಒಂದು ಆತ್ಮ ಸಾಕು. ಯಾಕೆಂದ್ರೆ ಬಿಕಾಸ್ ಆತ್ಮ ಈಸ್ ಆಮ್ನಿಪ್ರೆಸೆಂಟ್. ಆದರೆ ಅನಂತರ ಏನಾಯಿತು ಅಂದರೆ ಆತ್ಮ ಆಮ್ನಿಪ್ರೆಸೆಂಟ್ ಅಲ್ಲ ಅಂತ ಪ್ರೂವ್ ಆಯಿತು. ಆತ್ಮ ಸ್ಮಾಲರ್ ದ್ಯಾನ್ ಆ್ಯನ್ ಆ್ಯಟಮ್. ಅದು ಹೃದಯದಲ್ಲಿ ಇರತಕ್ಕ ಅತ್ಯಂತ ಸೂಕ್ಷ್ಮವಾದ ವಸ್ತು, ನಮಗೆ ಈಗ ಗೊತ್ತಿರುವ ವಸ್ತುಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ವಸ್ತು ಆತ್ಮ ಅಂತ ಇದು ಶ್ವೇತಾಷ್ಟರ ಉಪನಿಷತ್ತಲ್ಲಿ ಇದನ್ನು ಸಿದ್ಧಾಂತ ಮಾಡ್ತಾರೆ. ಹಾಗಾಗಿ ಆತ್ಮ ಅಣು ಅಂತಾಯಿತು. ಆತ್ಮ ಅಣು ಆದಮೇಲೆ ಎಲ್ಲ ಕಡೆ ಇರುವುದು ಸಾಧ್ಯ ಇಲ್ಲ. ಸೊ ಒಂದೊಂದು ದೇಹದೊಳಗೆ ಒಂದೊಂದು ಆತ್ಮ ಇದೆ, ಆತ್ಮ ಬೇರೆ ಬೇರೆ ಅಂತಾಯಿತು. ಇದು ರಾಮಾನುಜರು ಇದನ್ನು ಪ್ರೂವ್ ಮಾಡಿದರು. ಹಾಗಾಗಿ ಅದನ್ನು ಆತ್ಮ ಆಮ್ನಿಪ್ರೆಸೆಂಟ್ ಅಂತ ಅನ್ನೋ ಕಾನ್ಸೆಪ್ಟ್ ಇದ್ದಾಗ ಶಂಕರರು ಬಹಳ ಸಹಜವಾಗಿ ಹೇಳಿದರು, ಆಮ್ನಿಪ್ರೆಸೆಂಟ್ ಆದರೆ ನೂರಾರು ಆತ್ಮಗಳು ಬೇಡ, ಒಂದು ಆತ್ಮ ಸಾಕು. ಅದು ಅಣು ಅಂತಾದಾಗ ಆಮೇಲೆ ಈ ತಮಾಷೆ ಏನು ಅಂದರೆ, ಆತ್ಮ ವ್ಯಾಪ್ತ ಅಂತ ಇತ್ತು, ಅಲ್ಲಿಂದ ಜೈನಿಸಂ ಬಂತು. ಜೈನರು ಏನು ಹೇಳಿದರು ಅಂದರೆ ಆತ್ಮ ದೇಹ ಪರಿಮಾಣ ಅಂತ. ಅದು ಅನಂತರ ಬಂದದ್ದು. ನಿಮ್ಮ ಆತ್ಮ ನಿಮ್ಮ ದೇಹ ಪರಿಮಾಣ, ನನ್ನ ಆತ್ಮ ನನ್ನ ದೇಹ ಪರಿಮಾಣ ಅಂತ. ಆತ್ಮ ದೇಹ ಪರಿಮಾಣ ಅಂತ ಜನರು ಹೇಳಿದಾಗ ಉಳಿದವರಿಗೆ ಒಂದಲ್ಲ. ಹಾಗಾದರೆ ಆನೆಯ ಒಳಗಿತ್ತ ಆತ್ಮ ಇರುವಿಯಾಗಿ ಹುಟ್ಟುವಾಗ ಏನಾಗುತ್ತೆ? ಅದು ದೊಡ್ಡದಿತ್ತಲ್ಲ ಆನೆ, ಎಷ್ಟು ದೊಡ್ಡದಿತ್ತ ಆತ್ಮ ಅದು ಇರ ಕಡೆಗೆ ಅದೇನು ಇಲಾಸ್ಟಿಸಿಟಿ ಹೇಳಬೇಕಾಗತ್ತೆ. ದೊಡ್ಡದಿರುವ ದೊಡ್ಡದಾಗುತ್ತೆ, ಸಣ್ಣದಿರುವ ಸಣ್ಣದು. ಆತ್ಮ ಇಸ್ ಇಲಾಸ್ಟಿಕ್ ಅಂತ ಹೇಳಬೇಕಾಗತ್ತೆ. ಹಾಗಾಗಿ ಆ ಜೈನಿಸಂನ ಆ ಸಿದ್ಧಾಂತವನ್ನು ಮುಂದೆ ಅವರು ಕೈಬಿಟ್ರು, ಜೈನರೇ ಕೈಬಿಟ್ರು. ಜೈನರಲ್ಲಿ ಇಂಥ ತುಂಬ ನಂಬಿಕೆಗಳಿತ್ತು, ಹೆಂಗಸರಿಗೆ ಮೋಕ್ಷ ಇಲ್ಲ. ಆಮೇಲೆ ಶಂಕರರು ಹೇಳ್ತಾರೆ ಅದನ್ನು, ಹೆಂಗಸರಿಗೆ ಮೋಕ್ಷ ಇಲ್ಲ. ಆದರೆ ಅದೆಲ್ಲ ಮತ್ತೆ ಬಿದ್ದು ಹೋಯಿತು. ಮೋಕ್ಷ ಅಂದರೆ ಒಂದು ಕಡೆಗೆ ಹೋಗಿ ನಿರಂತರ ಊರ್ಧ್ವ ಗಮನ ಅಂತ ಮೊದಲು ಜೈನರು ಹೇಳ್ತಾ ಇದ್ದದ್ದು. ಮೋಕ್ಷ ಅಂದ ಮೇಲೆ ಹೋಗ್ತಾ ಇರೋದು, ಅನಂತರ ಹೇಳಿದ್ರು ಹೋಗ್ತಾ ಇರೋದು ಸುಸ್ತಾಗೋಲ್ವ, ಕಡೆಗೆ ಮೇಲಕ್ಕೆ ಹೋಗಿ ಅಲೋಕದಲ್ಲಿ ಕೂತು ಬಿಡೋದು ಅಂತ. ಹೀಗೆ ಅದು ಒಂದು ಮತ ಬೆಳೆಯುವಾಗ ಬೆಳೆಯುವಾಗ ಅದರಲ್ಲಿ ಡಿಫೆಕ್ಟ್ ಅಂತ ತಿದ್ದುಕೊಂಡು ಬೆಳೆಯುತ್ತೆ. ಹಾಗೆ ಶಂಕರರು ಆತ್ಮ ಆನಿಪ್ರಸೆಂಟ್ ಅಂತ ಇಟ್ಟುಕೊಂಡಾಗ ಒಂದು ಸಾಕೊಂದು ಪರ್ಫೆಕ್ಟ್. ಅದು ಅನಂತ ಆತ್ಮಗಳಿದ್ದರೆ ಎಲ್ಲೂ ನೋಡಿ, ನನ್ನ ಆತ್ಮವೂ ವ್ಯಾಪ್ತ, ನಿಮ್ಮ ಆತ್ಮ ನಿಮ್ಮ ಆತ್ಮ ನನ್ನೊಳಗಿದೆ, ನನ್ನ ಆತ್ಮ ನಿಮ್ಮೊಳಗಿದೆ, ಬೇಕಾ ಇದು ಹುಚ್ಚುತನ ಅಲ್ವ ಇದು? ಅದಕ್ಕೆ ಒಂದು ಆತ್ಮ ಅಂದಮೇಲೆ ಎಲ್ಲ ಕಡೆ ಒಂದೇ ಆತ್ಮ ಸಾಕು ಅಂತ. ಆತ್ಮ ಅಣು ಅಂದಮೇಲೆ ಶಂಕರರ ಸಿದ್ಧಾಂತ ಬಿದ್ದು ಹೋಯ್ತು. ಅಣುವಾಗಿದ್ರೆ ಬೇರೆ ಬೇರೆ ಇರಲೇಬೇಕು. ಸೊ ಪ್ರತಿಯೊಬ್ಬರ ಹೃದಯದಲ್ಲಿ ಇದೆ ಆತ್ಮ. ಆ ಮಧ್ಯ ಪರಿವಾಣ ಅನ್ನೋದು ಬಿದ್ದು ಹೋಯ್ತು, ಆದರೆ ಅಣು ಅಂತ ಕೊನೆಗೆ ಬಂತು. ಅಣು ಆದರೆ ಇರುವುದೆಲ್ಲಿ ಅಂತ, ಅದು ಎಲ್ಲ ದೇಹದಲ್ಲಿ ಎಲ್ಲ ಕಡೆ ಇಲ್ಲ ಹಾಗಾದರೆ, ಬಟ್ ಎಲ್ಲ ಕಡೆ ಸೆನ್ಸೇಷನ್ ಇದೆ, ಅದು ಇರುವುದೆಲ್ಲಿ? ಇಡೀ ದೇಹದಲ್ಲಿ ಸೆನ್ಸೇಷನ್ ಹಾಗೆ ಬರುತ್ತೆ. ಆಗ ಅವ್ರು ಏನು ಮಾಡಿದ್ರು, ಆತ್ಮ ಇರುವುದಿರಲಿ ಅಂತ. ಅಂದರೆ ಭಾಳ ಚಮತ್ಕಾರ, ನಿಮಗೆ ಗೊತ್ತಿದೆ ಆತ್ಮ ಇರುವುದಿರಲಿ ಅಂತ, ನನ್ನ ಹತ್ರ ಯಾಕೆ ಹೇಳ್ತೀರಿ? ಹೇಗೆ ಗೊತ್ತು ನೀವು ಹೇಳಿದ್ರಿ? ನನ್ನ ಆತ್ಮ ಅಂದ್ರೆ ಏನು ಹೇಳ್ತೀರಿ? ನಾನು ನನ್ನ ಆತ್ಮ ಕೈ ಇಲ್ಲಿ ಯಾಕೆ ಹೋಗುತ್ತೆ? ಬಿಕಾಸ್ ಅನ್ನೋಯಿಂಗ್ಲಿ ಯು ನೋ ಇಟ್. ನಿಮಗೆ ಗೊತ್ತಿದೆ ಗೊತ್ತಿದೆ ಅಂತ ಗೊತ್ತಿಲ್ಲ ಅಷ್ಟೇ. ನಾನು ಅಂತ ಇಲ್ಲಿಗೆ ಕೈ ಹಾಕೋ ನೀವು? ಯಾರು ನನ್ನ ಆತ್ಮ ಅಂತ ತಲೆ ಪಡ್ಕೊಳ್ಳೋದಿಲ್ಲ, ಬೆನ್ನು ಪಡ್ಕೊಳ್ಳೋಲ್ಲ. ಹಾಗಾದರೆ ಆತ್ಮ ಇರೋದು ಹೃದಯದಲ್ಲಿ, ಹೃತ್ಕಮಲ ಮಧ್ಯವಾಸಿ ಅಂತ, ಹಾರ್ಟ್ನಲ್ಲಿ ಇರೋದು. ಅದಕ್ಕೆ ಇದು ಮುಖ್ಯ, ಇಲ್ಲೇ ಆತ್ಮ ಇರೋದು, ಇಲ್ಲೇ ಹಾರ್ಟ್ ಬೀಟ್ಸು, ಬದುಕಿದ್ದಾನೆ ಸತ್ತಿದ್ದಾನೆ ಮೇನ್ ಸ್ವಿಚ್ ಎಲ್ಲ ಇಲ್ಲೇ ಇರೋದು. ಇಲ್ಲೇ ಮನಸ್ಸು ಇರೋದು, ಮನಸ್ಸು ಇಲ್ಲಿರೋದಲ್ಲ, ಇಲ್ಲಿ ಮಿದುಳು ಇರೋದು. ಮನಸ್ಸು ಇರುವುದು ಇಲ್ಲಿ, ಆತ್ಮ ಇರುವುದು ಇಲ್ಲಿ. ಹಾಗಾಗಿ ಆತ್ಮ ಅಂತಂದರೆ ಸೂಕ್ಷ್ಮವಾದ ಹೃದಯದಲ್ಲಿದೆ ಅಂತ ಆಯಿತು. ಹೃದಯದಲ್ಲಿ ಆತ್ಮ ಇದ್ದರೆ ಇಡೀ ದೇಹದಲ್ಲಿ ಸೆನ್ಸೇಷನ್ ಆಗಿ ಬಂತು. ಅದಕ್ಕೋಸ್ಕರ ಜನರು ಇಡೀ ದೇಹದಲ್ಲಿ ಆತ್ಮ ಇದೆ ಅಂತ ಹೇಳಿದರು. ಆಮೇಲೆ ಹೇಳಿದ್ರು, ಅಲ್ಲಪ್ಪ ನೀವು ಸ್ವಿಚ್ ಹಾಕ್ತೀರಿ, ಲೈಟು ಅಲ್ಲಿದೆ, ಇಡೀ ಹಾಲ್ನಲ್ಲಿ ಬೆಳಕು ಹೇಗೆ ಬಂತು? ಹಾಗೆ ಆತ್ಮದ ಬೆಳಕು ಇಡೀ ದೇಹದಲ್ಲಿದೆ ಹೊರತು ಆತ್ಮ ಇಡೀ ದೇಹದಲ್ಲಿ ಇಲ್ಲ ಅಂತ. ಇದು ಫೈನಲ್ ಬಂದ ಆತ್ಮದ ಬಗ್ಗೆ ಬಂದ ತೀರ್ಮಾನ ಅಂತ. ಆತ್ಮ ಅಣು ಅಂತ, ಅದರ ಬೆಳಕು ಇಡೀ ದೇಹದಲ್ಲಿ ವ್ಯಾಪಿಸುತ್ತೆ. ಇದು ಆತ್ಮವಿಜ್ಞಾನ ಬೆಳ್ಕೊಂಡು ಬಂದ ಸಾಂಖ್ಯ ಅಂದರೆ ಇದು. ಆತ್ಮ ಅಂದರೆ ಏನು? ಆತ್ಮ ಅಂದರೆ ಒಂದು ಜೀವಾತ್ಮ ಆಯಿತು. ಜೀವಾತ್ಮದಿಂದ ಬೇರೆಯಾಗಿ ಪರಮಾತ್ಮ ಅಂತ ಒಂದು ಉಂಟೋ ಇಲ್ಲವೋ? ಬಹಳ ನೋಡಿ, ಮೊದಲು ವೈದಿಕರು ಆತ್ಮ ಇಲ್ಲ, ಪರಮಾತ್ಮನ ಒಪ್ಪಲಿಲ್ಲ. ಸರಿ,
ನಾವು ವೈದಿಕರು ಇದ್ದಾರೆ ಮೀಮಾಂಸಕರು ಬಾಳೆಗೆರೆ ಗೊತ್ತಿರಲಿಲ್ಲ ಅದು ವೈದಿಕರು ದೇವರನ್ನು ನಂಬ್ತಿರ್ಲಿಲ್ಲ ಬರೀ ವೇದ ಪಾರಾಯಣ ಮಾಡೋದು ಸ್ವರ್ಗಕ್ಕೆ ಹೋಗೋದು ವಾಪಸ್ ಬರೋದು ಅಷ್ಟೇ ಇತ್ತವ್ರ ಗತಿ ಸ್ವರ್ಗಕ್ಕೆ ಹೋಗೋದು ಸಿಕ್ಕಿದ್ರೆ ಅಪ್ಸರೆಯರ ಒಟ್ಟಿಗೆ ವಿಹಾರ ಮಾಡೋದು ಮತ್ತೆ ಬಂದ್ಬಿಡೋದು ಪುನಃ ಮತ್ತೆ ಇರಲಿ ಅಪ್ಸರೆಯೊಡನೆ ವಿಹಾರ ಬೇರೆ ಗತಿಯೇ ಇಲ್ಲ ಅವರಿಗೆ ಭಯಾನಕ ಅದು ಮೀಮಾಂಸಕರು ದೇವರನ್ನು ನಂಬ್ತಿರ್ಲಿಲ್ಲ ಹೇಗೆ ಬೆಳೀತದೆ ನೋಡಿ ಆ ಸಾಂಖ್ಯ ಆಮೇಲೆ ಬೆಳೀತು ಬೆಳೀತು ಕಡೆಗೆ ಅಯ್ಯೋ ವೈದಿಕರು ದೇವರನ್ನು ಒಪ್ಪದೇರಿ ಅಂತ ವೈದಿಕರು ಕಡೆಗೆ ಉಪನಿಷತ್ಕಾರರು ಏಕೋ ದೇವ ಸರ್ವಭೂತೇಶು ಗೂಢ ಒಬ್ಬ ದೇವರು ಇದ್ದಾನೆ ಹಾಗಾಗಿ ಆಮೇಲೆ ಸಂಶಯ ಉಂಟು ದೇವರು ಜೀವನೆಯೋ ಬೇರೆಯೋ ದೇವರು ಅಂತಿದ್ದಾನೆ ಅವನು ನಾನೆಯೋ ಬೇರೆಯೋ ಅಂತ ಅಂದರೆ ಅದೇ ಒಂದೇ ಆತ್ಮ ಅನ್ನುವ ಪ್ರಶ್ನೆ ಬಂದ ಶಂಕರ ಹೇಳಿದ್ರು ಪರಮಾತ್ಮ ಜೀವಾತ್ಮ ಅಂತ ಎರಡು ವಸ್ತು ಇಲ್ಲ ಒಂದು ಆತ್ಮ ಆಮ್ನಿಪ್ರೆಸೆಂಟ್ ಹಾಗಾದಲ್ಲಿ ನೀವು ಯಾವುದು ಪರಮಾತ್ಮ ಯಾವ್ದು ವಿಭಾಗ ಮಾಡಲಿಕ್ಕಿಲ್ಲ ಅದು ಅಲ್ಲಿಂದ ನಂತರ ಆತ್ಮ ಸೂಕ್ಷ್ಮ ಅಂದ ಮೇಲೆ ಹಾಗಾದ್ರೆ ಆಮ್ನಿಪ್ರೆಸೆಂಟ್ ಆದ ಒಬ್ಬ ಆತ್ಮ ಇದ್ದಾನಲ್ಲ ಅದು ದೇವರು ಸೊ ಜೀವ ಅವನು ಸ್ಮಾಲರ್ ದ್ಯಾನ್ ಆನ್ ಆಟಮ್ ಆ್ಯಂಡ್ ಪರಮಾತ್ಮ ಈಸ್ ಆಮ್ನಿಪ್ರೆಸೆಂಟ್ ಈಸ್ ಆಲ್ ಪರ್ವೇಸಿವ್ ಹಾಗಾಗಿ ವಿಶ್ವವ್ಯಾಪಿಯಾದ ಸರ್ವಭೂತಾಂತರಾತ್ಮ ಸರ್ವವ್ಯಾಪಿ ಒಂದು ವಸ್ತು ಇದೆ ಅಂತ ಕಲ್ಪನೆ ಬಂದಾಗ ಅದನ್ನು ನೋಡಿ ಮೊದಲು ವೈದಿಕರೇ ಒಪ್ಪಲಿಲ್ಲ ಕಡೆಗೆ ವೈದಿಕರು ಒಪ್ಪಿದರು ಆಮೇಲೆ ಪೂರ್ವಮೀಮಾಂಸಾದಲ್ಲಿ ಆಮೇಲೆ ಬಂತು ಈಗ ಭಾಟರು ಪ್ರಭಾಕರ್ ಅವರೆಲ್ಲ ದೇವರುಗಳನ್ನು ಒಪ್ಪಿದರು ಭಾಟರಂತೂ ಪೂರ್ಣ ದೇವರನ್ನು ಒಪ್ಪಿದರು ಮೀಮಾಂಸಾದ ಪ್ರಮುಖ ಶಾಖೆ ಭಾಟರು ಭಟ್ಟ ಕುಮಾರ ಭಟ್ರ ಪರಂಪರೆ ವ್ಯವಹಾರೇ ಭಟ್ಟನಯ ಅಂತ ಶಂಕರರು ವ್ಯವಹಾರದಲ್ಲಿ ಭಟ್ಟನಯವನ್ನು ಒಪ್ಪುತ್ತಾರೆ ಮತ್ತು ಜೀವೇಶ್ವರ ಭೇದವನ್ನು ಒಪ್ಪುದಿಲ್ಲ ಅಷ್ಟೇ ಅದರ ನಂತರ ಬೌದ್ಧರಿಗೆ ಜೀವ ಪರಮಾತ್ಮ ಎಂಥದ್ದು ಇಲ್ಲ ಶೂನ್ಯವಾದವರು ಶೂನ್ಯವೇ ತತ್ವ ಅವರಿಗೆ ದೇವರು ಒಂದು ಏನೊಂದು ಶೂನ್ಯ ಅಂತಾರೆ ಅವರು ಏನು ನಥಿಂಗ್ನೆಸ್ ಈಸ್ ಗಾಡ್ ಏನು ಇರೋದೇ ಇರುವುದೇ ದೇವರು ದೇವರು ಅಂತ ಏನೂ ಇಲ್ಲ ನೀವು ಏನೋ ಇದೆ ಅಂತ ತಿಳ್ಕೊಂಡಿದ್ದೀರಲ್ಲ ಅಷ್ಟೇ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ನಥಿಂಗ್ನೆಸ್ ಬೀಯಿಂಗ್ ನಥಿಂಗ್ನೆಸ್ ಅಂತ ಬಂತಲ್ಲ ಹಾಗೆ ಅಲ್ಲಿಂದ ಜೈನರು ಬಂದರು ಅವರಿಗೊಂದು ಅರ್ಹನ್ ಇತಿ ಅವ್ರು ಏನು ಮಾಡಿದ್ರೆ ಅವರಿಗೆ ಪಂಚ ನಮಸ್ಕಾರ ಜೈನರಿಗೆ ಬಹಳ ಮುಖ್ಯವಾಗುತ್ತೆ ಒಂದು ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯರ್ಯಾಣಂ ನಮೋ ಓಜ್ಜಾಯಣಂ ನಮೋ ಲೋಯೇ ಸವಸಾಹುಣಂ ಪಂಚ ನಮಸ್ಕಾರ ಅವ್ರಿಗೆ ಇದು ದೊಡ್ಡ ಅವ್ರಿಗೆ ಗಾಯತ್ರಿ ಇದು ಮೊದಲು ಅರ್ಹಂತಾಣಂ ಅಂದರೆ ಅರ್ಹ ಎಲ್ಲವನ್ನೂ ಪಡೆದ ಅರ್ಹತೆಯನ್ನು ಎಲ್ಲದನ್ನು ನಿಯಂತ್ರಿಸುವ ಅರ್ಹತೆಯನ್ನು ಪಡೆದವರು ಅವರು ಸಿದ್ಧ ಪುರುಷರು ಅದೇ ಅದನ್ನು ನಮ್ಮ ಸಿದ್ಧಾಣಂ ಅಂದರು ಸಿದ್ಧರು ಅರ್ಹಂತರು ಸಿದ್ಧರಾದಾಗ ಅವರೇ ಜಗತ್ತನ್ನು ನಿಯಂತ್ರಣ ಮಾಡ್ತಾರೆ ದೇವರು ಬೇಡ ಅಂದರು ಅವರಿಗೆ ಅರ್ಹಂತ ಸಾಕು ಆಮೇಲೆ ನೋಡಿ ಅವ್ರನ್ನ ತಿಳಿಸಲಿಕ್ಕೆ ನಮ್ಮ ಆಯರ್ಯಾಣಂ ಆಯರ್ಯ ಅಂದರೆ ಅಂದರೆ ಆಚಾರ್ಯರು ಯಾರೋ ಕೆಟ್ಟ ಆಚಾರ್ಯರೆಲ್ಲ ಬೇಕಾಗುತ್ತೆ ಪಾಠ ಹೇಳಲಿಕ್ಕೆ ಆಚಾರ್ಯರ ನಂತರದ ಶ್ರೇಜ್ಞರು ಉವಧ್ಯಾಯಣಂ ಉಪಾಧ್ಯಾಯರು ನೋಡಿ ಹೇಗಾಗುತ್ತೆ ಭಾಷೆ ಉವಧ್ಯಾಯ ಅಂತ ಮೊದಲಿದ್ದು ಉಪಾಧ್ಯಾಯ ಅದರ ಕರಪ್ಟ್ ಫಾರ್ಮ್ ಉವಧ್ಯಾಯ ಅದರ ಕರಪ್ಟ್ ಫಾರ್ಮ್ ಓಜ ಅದರ ಕರಪ್ಟ್ ಫಾರ್ಮ್ ಓಜಾ ಈಗ ಬರೇ ಝಾ ಉಳಿದಿದೆ ಅದು ಉಪಾಧ್ಯಾಯ ಶಬ್ದ ತಂದು ಝಾ ಝಾ ಅಂತ ಬರುತ್ತೆ ಅವರು ಉಪಾಧ್ಯಾಯ ಅನ್ನೋದ್ರ ಅದು ಕರಪ್ಟ್ ಫಾರ್ಮ್ ನಮೋ ಓಜ್ಯಾಯಣಂ ಅಂದರೆ ನಮೋ ಲೋಯೇ ಸವಸಾಹುಣಂ ಪ್ರಪಂಚದಲ್ಲಿರುವ ಎಲ್ಲ ಸಜ್ಜನರಿಗೂ ನಮಸ್ಕಾರ ಅಂತ ಇದು ಅವರ ಗಾಯತ್ರಿ ಇದು ಜೈನರು ಪಂಚ ನಮಸ್ಕಾರ ಯಾಕೆ ಹೇಳಿದೆ ಅಂದರೆ ಅದಕ್ಕಿಂತ ಬೇರೆ ಆ ದೇವರನ್ನು ಅವರು ಒಪ್ಪುವುದಿಲ್ಲ ಸಿದ್ಧರು ಅರ್ಹಂತರೆ ಜಗತ್ತಿನ ನಿರ್ವಹಣೆ ಮಾಡ್ತಾರೆ ಮತ್ತು ದೇವರು ಅಂತ ಒಂದು ಬೇಡ ಅದು 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 ಅದರ ನಂತರ ವೈದಿಕ ಮತ ಬಂತು ತಾರ್ಕಿಕರು ತಾರ್ಕಿಕರು ಬಿದ್ದು ಹೋದರು ಅವರು ಆಮ್ನಿ ಪರ್ಸೆಂಟ್ ಅಂತ ಹೇಳಿದವರು ಅದರ ನಂತರ ವೈದಿಕ ಮತ ಬಂತು ಅದೇ ಅದರಲ್ಲಿ ಮೀಮಾಂಸಗಳು ದೇವರಿಲ್ಲ ಅಂತ ಹೇಳಿದ್ರು ಕ್ರಮೇಣ ಮೀಮಾಂಸಾ ಬೆಳೀತು ಕರ್ಮ ಮೀಮಾಂಸಾ ಬಂತು ಕರ್ಮ ಮೀಮಾಂಸಾದಿಂದ ಬ್ರಹ್ಮ ಮೀಮಾಂಸಾ ಬಂತು ವೇದವ್ಯಾಸರದ್ದು ಆಗ ಭಗವಂತ ಇದ್ದಾನೆ ಅನ್ನುವ ತೀರ್ಮಾನಕ್ಕೆ ಬಂದರು ಸೊ ಇದೆಲ್ಲ ಸಾಂಖ್ಯ ಆ ಆತ್ಮತತ್ವದ ಬಗ್ಗೆ ಬೆಳೆದ ಚರ್ಚೆ ಪರಂಪರೆ ಉಂಟಲ್ಲ ಇದು ಸಾಂಖ್ಯ ಇದನ್ನು ಪಡೆಯುವುದಕ್ಕೋಸ್ಕರ ನಿಮಗೆ ಆತ್ಮತತ್ವದ ಅರಿವನ್ನು ಪಡೆಯುವುದಕ್ಕೋಸ್ಕರ ನೀವು ಮಾಡತಕ್ಕಂಥ ಎಫರ್ಟ್ ಉಂಟಲ್ವ ಅದು ಯೋಗ ಯೋಗ ಅಂದರೆ ಮೀನ್ಸ್ ಅಂತ ಅರ್ಥ ಸರಿ ಸಾಧನೆ ಉಪಾಯ ಅದನ್ನು ಪಡೆಯುವುದಕ್ಕೋಸ್ಕರ ನೀವು ಮಾಡುವ ಎಲ್ಲ ಕರ್ಮಗಳು ಇದು ಯೋಗ ಆ ಕರ್ಮ ಮಾನಸಿಕ ಇರಬಹುದು ದೈಹಿಕ ಅದನ್ನು ನೀವು ಮಾಡುವ ತಪಸ್ಸು ಮೆಡಿಟೇಷನು ಕಾಂಟೆಂಪ್ಲೇಷನು ಎಲ್ಲವೂ ಕೂಡ ಯೋಗವೇ ಅದ ನಂತರ ನೀವು ಮಾಡ್ತಕ್ಕಂಥ ದೈಹಿಕವಾದ ಕರ್ಮವೂ ಯೋಗವೇ ಅದು ಕರ್ಮಯೋಗ ಆತ್ಮದ ಅರಿವಿಗೆ ಏನೇನು ಮಾಡಬೇಕು ಹಿಂದಿನವರೆಲ್ಲ ಆತ್ಮದ ಅರಿವಿಗೋಸ್ಕರ ಏನೋ ತೀರ್ಥಕ್ಷೇತ್ರ ಯಾತ್ರೆ ಯಜ್ಞಯಾಗ ಅದು ಮಾಡಿದರೆ ಏನೋ ಆತ್ಮದ ಅರಿವು ಬರುತ್ತೆ ಅನ್ನೋ ಭ್ರಮೆಯಲ್ಲಿ ಮಾಡ್ತಿದ್ರು ಬಂತೋ ಇಲ್ಲೋ ಗೊತ್ತಿಲ್ಲ ಕೆಲವರಿಗೆ ಬಂದಿರ್ಬೋದು ಕೆಲವರಿಗೆ ಬರೀ ಕೊನೆ ತನಕ ಭ್ರಮೆಯೇ
ಆ ಭ್ರಮೆಯಲ್ಲೇ ಸಾಯೋದು, ಆದ್ರೆ ಇನ್ನು ಮುಂದಿನ ಜನ್ಮದಲ್ಲಿ ತಿಳಿಯುತ್ತೆ ಅಂತ ಸಾಯ್ತಿದ್ರು ಪಾಪ. ಪುಣ್ಯಲೋಕಗಳ ಪ್ರಾಪ್ತಿ, ಪುಣ್ಯಲೋಕ ಅಂದ್ರೆ ಅದೇ ಕರ್ಮದಿಂದ ಪುಣ್ಯಲೋಕ. ಜ್ಯೋತಿಷ್ಠ ಅದು ವೇದವೇ ಹೇಳುತ್ತೆ, ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋಯ ಜಯತ. ನಿಮಗೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತಿದ್ರೆ ಜ್ಯೋತಿಷ್ಠೋಮ ಯಾಗ ಮಾಡಿ ಅಷ್ಟೇ, ದೇವರಿಗೆ ಇವರಿಲ್ಲ ಮೀಮಾಂಸಕರೇ. ಜ್ಯೋತಿಷ್ಠೋಮ ಯಾಗ ಮಾಡೋದು ಸ್ವರ್ಗಕ್ಕೆ ಹೋಗೋದು, ಅದು ಶಬ್ದದಿಂದ ಇವತ್ತು ಕರ್ಕೊಳ್ಳೋದು. ಆ ಶಬ್ದ ಉಚ್ಚಾರದಿಂದ ನಿಮಗೊಂದು ಪುಣ್ಯ ಹುಟ್ಟುತ್ತೆ, ಆ ಪುಣ್ಯವೇ ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಇಂಥ ಒಂದು ಫೂಲಿಶ್ ಸಿದ್ಧಾಂತ ಇತ್ತು ಮೊದಲು. ಕಡೆಯಾದ ಶಬ್ದ ಕರ್ಕೊಂಡು ಹೋದೆ ಎಲ್ಲಿ ಕರ್ಮಕ್ಕೆ, ಅದು ಅದಕ್ಕೇನು ಬುದ್ಧಿ ಇದೆ. ಅದರಿಂದ ಆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಚೈತನ್ಯ ಬೇಕು, ಅದನ್ನು ದೇವತಾ ಶಕ್ತಿ. ಹೀಗೆ ಇದು ಇದೆಲ್ಲವೂ ಇಷ್ಟು ವಿವರಗಳು ಸಾಂಖ್ಯ ಶಬ್ದದಿಂದ ಹುಟ್ಟುವ ಅರ್ಥವಿನ್ಯಾಸಗಳು. ಹಾಗಾಗಿ ಆತ್ಮತತ್ವದ ಬಗ್ಗೆ ನಡೆಯುವ ಎಲ್ಲ ಚರ್ಚೆಯೂ ಸಾಂಖ್ಯ. ಅದು ಕೊನೆಗೆ ಯಾವುದು ಪ್ಯೂರ್ ಆತ್ಮ ಅಂದರೆ ಏನು, ಶುದ್ಧ ಆತ್ಮತತ್ವ ವಿಜ್ಞಾನಂ ಸಾಂಖ್ಯಮಿತ್ಯ ವಿಧೀಯತೆ. ಹೀಗೆ ಒಂದು ಮತದಿಂದ ಒಂದು ಮತ ಬೆಳೆದು 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 ಶಂಕರರು ಬಂದರು. ಶಂಕರರು ಆತ್ಮ ಸರ್ವಗತ ಅಂದರು, ರಾಮಾನುಜರು ಅಲ್ಲಪ್ಪ ಆತ್ಮ ಅಣು ಅಂದರು. ಆತ್ಮ ಅಣು ಅಂತ ಅಂದುಕೊಳ್ಳಿ ಬೇರೆ ಆಗಲೇಬೇಕಾಯ್ತು. ಅವಾಗ ಆತ್ಮ ಅಣು ಅಂದಾಗ ಅದ್ವೈತ ಬಿದ್ದೆ ಹೋಗಬೇಕು, ಮತ್ತು ಅಣುವಾದ ಆತ್ಮವೂ ಒಂದೇ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ, ನನ್ನೊಳಗಿರುವ ಅಣು ಆತ್ಮ. ಅದರಿಂದ ಆತ್ಮ ಅಣು ಅಂತಂದುಕೊಳ್ಳಿ ಭೇದ ಒಪ್ಪಲೇಬೇಕಾಯಿತು. ಶ್ರೀರಾಮಾನುಜಾಚಾರ್ಯರು ಭೇದವನ್ನು ಒಪ್ಪಿದರು, ಆದರೆ ಮತ್ತೆ ಮುಂದೆ ಹೋದವರು ಹೇಳಿದರು ಆಲ್ ಆರ್ ಈಕ್ವಲ್ ಅಂದರು. ಈಗ ನಿಮ್ಮ ಆತ್ಮ ಈಗ ನಿಮಗೂ ನಮಗೂ ಭೇದ ಏನು ಗೊತ್ತುಂಟ, ಈ ಶರೀರದಿಂದ, ಈ ಶರೀರ ಇಲ್ಲಿ ವ್ಯವಹಾರ, ನಿಮ್ಮ ಜಾಬು, ನಿಮ್ಮ ಮನಸ್ಸು, ಅದೆಲ್ಲ ಹೋದ್ಮೇಲೆ ಉಳಿಯುವಂಥದ್ದು ಜ್ಞಾನಾನಂದಮಯ ಆತ್ಮ ಅಲ್ಲ, ಅದು ನಂದು ನಿಮ್ಮದು ಒಂದೇ, ಒಂದೇ ಅಂದರೆ ಈಕ್ವಲ್ ಅಂತ ಅಷ್ಟೇ ವ್ಯತ್ಯಾಸ. ಶಂಕರರಿಗೂ ರಾಮನಿಗೂ ವ್ಯತ್ಯಾಸ ಎಂದರೆ ನಾನು ಜ್ಞಾನಾನಂದಮಯವಾದ ಪ್ಯೂರ್ ಸೆಲ್ಫ್, ನೀವು ಜ್ಞಾನಾನಂದಮಯ, ಎಲ್ಲವೂ ಜ್ಞಾನಾನಂದಮಯ, ಅದು ಭೇದ ಅಂತದ್ದು. ಅಂದರೆ ಆಲ್ಆರ್ ಒನ್ ಅಲ್ಲ, ಆಲ್ಆರ್ ಈಕ್ವಲ್, ಎಲ್ಲರೂ ಜ್ಞಾನಾನಂದ ಸ್ವರೂಪರು. ಈ ಹೊರಗಿನ ದೇಹ ಹೋದ ಮೇಲೆ ಪ್ರಾಕೃತಿಕವಾದ ಕವಚ ಕಳಚಿಕೊಂಡಾಗ ಎಲ್ಲವೂ ಜ್ಞಾನಾನಂದ ಸ್ವರೂಪ, ಎಲ್ಲರೂ ಒಂದೇ ಥರ. ಸರಿ, ಆಗ ಹೀಗೆ ಬಂತು. ಆಮೇಲೆ ಎಲ್ಲರೂ ಒಂದಿರುವ ಸಾಧ್ಯವೇ ಇಲ್ಲ ಅಂತ ಮಧ್ವಾಚಾರ್ಯ, ನೋ ಟೂ ಥಿಂಗ್ಸ್ ಆರ್ ಈಕ್ವಲ್, ಜಗತ್ತಿನಲ್ಲಿ ಒಂದೇ ಥರದ ಎರಡು ವಸ್ತುವೇ ಇಲ್ಲ, ಇಟ್ ಈಸ್ ಅನ್ಸೈಂಟಿಫಿಕ್. ಆದ್ದರಿಂದ ಪ್ರತಿಯೊಂದು ಜೀವವೂ ಭಿನ್ನ, ಸ್ವಭಾವತಃ ಭಿನ್ನ. ಹೀಗೆ ಆತ್ಮತತ್ವದ ವಿಚಾರ ಮುಂದುವರೆದಿದೆ. ತುಂಬ ವಿಸ್ತಾರವಾಗಿ ಜೀವಾತ್ಮ ಪರಮಾತ್ಮ ಮತ್ತು ಆತ್ಮತತ್ವದ ಬಗ್ಗೆ ವಿವರಿಸ್ತಾ ಇದ್ರಿ ಸಾಂಖ್ಯ ಯೋಗದ ಹಿನ್ನೆಲೆಯಲ್ಲಿ. ಮುಂದಿನ ಸಂಚಿಕೆಯಲ್ಲಿ ಕೂಡ ಇದೇ ವಿಷಯವನ್ನು ವಿಸ್ತಾರ ಮಾಡಿ ಇನ್ನಷ್ಟು ತಿಳ್ಕೊಳ್ಳೋ ಪ್ರಯತ್ನ ಮತ್ತೆ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಈ ವಿಷಯವನ್ನು ತಿಳಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು.